ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಗುತ್ತಿಗೆದಾರ ರಾಯಸಂದ್ರ ರವಿಕುಮಾರ್ ಅವರ ನಿವಾಸದ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರ ಆಪ್ತ ಹಾಗೂ ಗುತ್ತಿಗೆದಾರ ರಾಯಸಂದ್ರ ರವಿಕುಮಾರ್ ನಿವಾಸದ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿ ಕೆಲ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿರುವ ರವಿಕುಮಾರ್ ನಿವಾಸದ ಮೇಲೆ ಸೋಮವಾರ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪತ್ತೆಯಾದ ಫೈಲ್ಗಳನ್ನು ತೆಗೆದುಕೊಂಡು ಹೋಗಿದ್ದು ಆದಾಯ ತೆರಿಗೆ ಕಚೇರಿಗೆ ಬರುವಂತೆ ಅಧಿಕಾರಿಗಳು ಸೂಚನೆ ನೀಡಿ ಹೋಗಿದ್ದಾರೆ. ಈ ದಾಳಿಗೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲವೆಂದು ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ ನಮ್ಮ ಮನೆಗೆ ಐಟಿ ಅಧಿಕಾರಿಗಳು ಬಂದು ನನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಪರಿಶೀಲನೆ ಮಾಡಿ ರಾತ್ರಿ 11 ಗಂಟೆಗೆ ತೆರಳಿದ್ದಾರೆ. ಇವತ್ತು 11:00 ಕಚೇರಿಗೆ ನಿಮ್ಮ ಮಾಹಿತಿಗೆ ಕಚೇರಿಗೆ ಕರೆದಿದ್ದಾರೆ. ಇವತ್ತು ಕಚೇರಿಗೆ ಅವ್ರು ಕೇಳಿರುವಂಥ ದಾಖಲೆ ಒದಗಿಸಲು ಕಚೇರಿಗೆ ಹಾಜರಾಗ್ತದೆ. ಎಷ್ಟು ಜನ ಬಂದರು ಸರ್? ಏನಕ್ಕೋಸ್ಕರ ಇರ್ಬೋದು? ಹಂಗೇನಿಲ್ಲ, ರೊಟೀನ್ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಅನ್ನಿಸ್ತಿದೆ. ರೊಟೀನ್ ಸರ್ವೆ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್. ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರಾ? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ರವರು ಮಂಡಿಸಿದ ಬಜೆಟ್ ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ ಎಂದು ಕೆಪಿಸಿಸಿಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ರವರು ಮಂಡಿಸಿದ ಬಜೆಟ್ ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ ವಿನಃ ಅನುಷ್ಠಾನ ಆಗುತ್ತಿಲ್ಲ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 1 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ರವರು 2:45 ಬಜೆಟ್ ಅನ್ನು ಮಂಡಿಸಿದರು. ಮಂಡಿಸಿದ ಬಜೆಟ್ ಘೋಷಣೆಗೆ ಆಗುತ್ತಿದೆ ವಿನಃ ಯಾವುದೂ ಅನುಷ್ಠಾನವಾಗುತ್ತಿಲ್ಲ. 2014 ಈವರೆಗೂ ಮಂಡಿಸಿದ ಬಜೆಟ್ಗಳು ಘೋಷಣೆ ಬಜೆಟ್ ಆಗಿದೆ ಎಂದು ಇಂತಿಯಾಜ್ ಅಹಮದ್ ಗೇಲಿ ಮಾಡಿದರು. ಫೆಬ್ರವರಿ 1, 2020 ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಅತ್ಯಂತ ಲಾಂಗೆಸ್ಟ್ ಬಜೆಟ್ ಅಂತ ಹೇಳಿ 2:40 ಇರುವಂಥ ಬಜೆಟನ್ನು ಈ ದೇಶದ ಜನರಿಗೆ ಸಮರ್ಪಿಸಿದ್ದಾರೆ. ಈ ಬಜೆಟ್ನಲ್ಲಿ ಮೊಟ್ಟ ಮೊದಲದಾಗಿ ನಾವು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಬಜೆಟ್ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ, ಇಂಪ್ಲಿಮೆಂಟೇಷನ್ಗೆ ಇದು ಉಪಯೋಗ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಕಳೆದ 2014 ಬಿ ಜೆ ಪಿನವರು ಬಜೆಟ್ ಏನು ಮಂಡನೆ ಮಾಡ್ತಾ ಇದ್ದಾರೆ, ಬರೀ ಘೋಷಣೆಗಳು ಮಾತ್ರ ಸೀಮಿತ ಆಗ್ತಾ ಇದೆ. ಈಗ ಬುಲೆಟ್ ಟ್ರೈನಿಂದ ಹೋಗಿ, ಬುಲೆಟ್ ಟ್ರೈನ್ ಅಂತ ಹೇಳಿದ್ರು, ಬುಲೆಟ್ ಟ್ರೈನ್ ಬಂದಿಲ್ಲ, ಅದು ಬಿಟ್ಟು ಈಗ ಕಿಸಾನ್ ಟ್ರೈನ್ ಅಂತ ಹೇಳ್ತಾ ಇದ್ದಾರೆ. 7 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, ಅದೂ ಏನಾಗಿದೆ ಅಂತ ಹೇಳಿದ್ರೆ ಘೋಷಣೆಯಾಗಿಯೇ ಉಳಿದಿದ್ದೆ. ಸುಮಾರು 2014 ಇದುವರೆಗೂ ನಡೀತಾ ಇರೋ ಪ್ರತಿಯೊಂದು ಬಜೆಟನ್ನು ಘೋಷಣೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇರುವಂಥ ಬಜೆಟ್ ಅಂತ ಹೇಳ್ಕೊಳ್ಳೋಕೆ ಅದರಲ್ಲಿ 2 ಮಾತಿಲ್ಲ. ಸಂಸತ್ ಆದರ್ಶ ಗ್ರಾಮ ಯೋಜನೆ, ಎಷ್ಟು ಸಂಸದರು ಇದನ್ನು ಸದ್ಬಳಕೆ ಮಾಡಿಕೊಂಡರು? ಈ ಯೋಜನೆಯು ನಿರುಪಯುಕ್ತವಾಗಿದೆ ಎಂದು ಟೀಕಿಸಿದರು. ಮಂಡನೆ ಮಾಡಿದ ಬಜೆಟ್ನಿಂದಾಗಿ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಅನುಕೂಲವಾಗಲಿಲ್ಲ, ಸಾಮಾನ್ಯ ಜನರಿಗೆ ಉಪಯೋಗವಾಗುವಂತಹ ಬಜೆಟ್ ಆಗಲಿಲ್ಲವೆಂದರು. ತುಮಕೂರು ಜಿಲ್ಲೆಗೆ ಬಜೆಟ್ನಿಂದಾಗಿ ಯಾವುದೇ ರೀತಿ ಕೊಡುಗೆ ಇಲ್ಲವೆಂದು ಹೇಳಿ, ಜನರ ನಿರೀಕ್ಷೆಯಂತೆ ಈ ಬಾರಿ ಬಜೆಟ್ ಮಂಡನೆ ಆಗಿಲ್ಲವೆಂದು ಪ್ರತಿಕ್ರಿಯಿಸಿದರು. ಇದೇ ರೀತಿಯಲ್ಲಿ ನಮ್ಮ ಪ್ರಧಾನ ಸೇವಕ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಂಸದ್ ಆದರ್ಶ್ ಗ್ರಾಮ ಯೋಜನೆ ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ರು. ಅದು ಮಾಡಿ ಪ್ರತಿಯೊಬ್ಬ ಸಂಸದರನ್ನು 3 ಗ್ರಾಮಗಳಿಗೆ ಅವರು ಆಯ್ಕೆ ಮಾಡಿಕೊಂಡು ಅದು ಅಭಿವೃದ್ಧಿ ಮಾಡಬೇಕು, ರೂರಲ್ ಡೆವಲಪ್ಮೆಂಟ್ ಇದ್ರ ಪ್ರಕಾರ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅದೇ ಏನಾಗಿದೆ ಅನ್ನೋದು ನೋಡಿ. ಸಂಸದ್ ಆದರ್ಶ್ ಗ್ರಾಮ ಯೋಜನೆ ಅನ್ನೋದು ಇಟ್ ಈಸ್ ಅಟರ್ ಫ್ಲಾಪ್ ಒನ್. ಈಗ ಫ್ಲಾಪ್ ಆಗಿರುವಂಥ ಬಜೆಟ್ಗಳ ಬಗ್ಗೆ ನಾವು ಹೇಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ಉದ್ದಕ್ಕೆ ನಾವು ಹಿಂಗೆ ಹೇಳ್ಕೊಂಡು ಹೋಗ್ಬೋದು. ನಾವು ಹೇಳೋದು ಇವರು ವಿರೋಧ ಪಕ್ಷದವರು, ಇವರು ಟೀಕೆ ಮಾಡ್ತಾರೆ ಹಂಗೆ ಅಂತ ಹೇಳ್ಬೋದು. ಇದರಲ್ಲಿ ಜನರಿಗೆ ಉದ್ಧಾರ ಆಗುವಂಥದ್ದು ಯಾವುದೇ ಒಂದು ಯೋಜನೆ ಇದರಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳೋದು ಭಾಳ ಅತ್ಯಂತ ನೀಡ್ ಆಫ್ ದಿ ಅವರ್ ಅಂತ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗುಬ್ಬಿ ಪಟ್ಟಣ ಪಂಚಾಯಿತಿಯು ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಪಂಚಾಯಿತಿ ಸದಸ್ಯರು ದೂರಿದ್ದಾರೆ.
ಗುಬ್ಬಿಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ದೂರಿದ್ದಾರೆ. 2013-14 ಸಾಲಿನ 13ನೇ ಹಣಕಾಸು ಯೋಜನೆ ಅನುದಾನದಡಿ ನಿರಂತರವಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮೀಸಲಿಡಲಾಗಿದೆ. ಕಳೆದ 5 ವರ್ಷಗಳಲ್ಲಿ 1.66 ಕೋಟಿ ರೂಪಾಯಿ ಅನುದಾನವನ್ನು ಕೊಂಚವೂ ಬಳಸದೆ ಅವ್ಯವಹಾರ ಮಾಡಲಾಗಿದೆ. ಇಲ್ಲಿಗೆ ಬೇಕಾಗಿರುವ ಯಾವುದೇ ಯಂತ್ರೋಪಕರಣ ಅಳವಡಿಸದೆ ಅವ್ಯವಹಾರ ನಡೆಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಜಿಎನ್ ಅಣ್ಣಪ್ಪ ಸ್ವಾಮಿ ಆರೋಪಿಸಿದ್ದಾರೆ. ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ ಮಾಡಿದ್ದರೂ ಈವರೆಗೆ ಉಪಯೋಗಿಸಿಲ್ಲ. ವೇ ಬ್ರಿಡ್ಜ್ ಇದ್ದರೂ ಅದು ಕೂಡ ಬಳಕೆಯಾಗಿಲ್ಲ. ಒಳಗಡೆ ಕಾವಲುಗಾರ ಇಲ್ಲದೆ ನಾಯಿಗಳು ಒಳ ಪ್ರವೇಶಿಸಿ ಕಸವನ್ನು ಕೆದಕಿ ಕೆಟ್ಟ ವಾಸನೆಗೆ ಕಾರಣವಾಗಿದೆ. ಹಸಿ ಕಸ ಒಣ ಕಸ ಬೇರ್ಪಡಿಸುವ ಕೆಲಸ ನಡೆದಿಲ್ಲ. ಕೋಳಿ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ ಎಂದು ದೂರಿದರು. ನಾನು ಜಿಎನ್ ಅಣ್ಣಪ್ಪ ಸ್ವಾಮಿ ಅಂತ, ಗುಬ್ಬಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಸರ್ ಈ ಬಾರಿ ಆಯ್ಕೆ ಆಗಿದ್ದೀನಿ. ಕಳೆದ 10 ದಿನದ ಹಿಂಭಾಗ ಇಲ್ಲೊಂದು ಸ್ಟ್ರೈಕ್ ನಡೆದಿತ್ತು. ಆ ಸ್ಟ್ರೈಕು ಏನು ಅಂದರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಯತೀಶ್ ಕುಮಾರ್ ನೇತೃತ್ವದಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡಿದರು. ಕಸ ವಿಲೇವಾರಿ ಘಟಕದಲ್ಲಿ ಸರಿ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ, ಹಸಿ ಕಸ ಒಣ ಕಸ ನಿಮ್ಮ ಗುಬ್ಬಿನಲ್ಲಿ ಮಾತ್ರ ನೀವು ಚೇಂಜ್ ಮಾಡಿ ಹಾಕ್ಸ್ಕೊಂಬರ್ತೀರಾ, ಜೊತೆಲೇ ಸುರಿತೀರಾ ಅಂತ ಹೇಳಿದ್ರು. ಅದಾದಮೇಲೆ ಕೋಳಿ ಅಂಗಡಿ ಮಾಂಸ, ನಾಯಿ ಸತ್ತಿದ್ದು, ದನ ಸತ್ತಿದ್ದು, ಕೋಣ ಸತ್ತಿದ್ದು ಎಲ್ಲ ಸಾಮಾನು ಇಲ್ಲಿ ಹಾಕೋಗ್ಬಿಟ್ಟಿದ್ದಾರೆ. ನಾಯಿಗಳು ಇಲ್ಲೆಲ್ಲ ಕಚ್ಚಾಡ್ತಿದ್ದಾವೆ. ಮಕ್ಕಳು ಏನಾರು ಬಂದರೆ ಅವನ್ನು ತಿಂದುಬಿಡ್ತಾರೆ. ಆ ಲೆವೆಲ್ಗೆ ಇಲ್ಲಿ ನಾಯಿಗಳು ಸಂತೆ ಆಗ್ಬಿಟ್ಟೈತೆ. ಅದ್ರ ಬಗ್ಗೆ 10 ದಿನದ ಹಿಂದೆ ನಮ್ಮ ಯತೀಶ್ ಕುಮಾರ್ ಸ್ಟ್ರೈಕ್ ಮಾಡಿದಾಗ ಇಲ್ಲಿ ಮಾನ್ಯ ಪಟ್ಟಣ ಪಂಚಾಯತಿ ಆಡಳಿತಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಬಂದು ಇನ್ನು 7 ದಿನದಲ್ಲಿ ಇದಕ್ಕೆಲ್ಲ ಪರಿಹಾರ ಕಂಡುಹಿಡಿತೀವಿ ಅಂತ ಹೇಳಿದರು. ಹಂಗಾಗಿ ಈಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆಲ್ಲ ಆಹ್ವಾನ ಮಾಡಿದ್ದಕ್ಕೆ ನಾವು ಗುಬ್ಬಿ 10 ವರ್ಷಗಳ ಈ ಕಸವನ್ನು ಸಂಸ್ಕರಣೆ ಮಾಡದೆ ನಾನಾ ರೋಗಗಳಿಗೆ ಕಾರಣವಾದ ಪಟ್ಟಣ ಪಂಚಾಯಿತಿ ವಿರುದ್ಧ ಕಳೆದ 10 ದಿನಗಳ ಹಿಂದೆ ಪ್ರತಿಭಟನೆ ನಡೆಸಲಾಗಿತ್ತು. ಸ್ಥಳೀಯ ನಾಗರಿಕರ ಆರೋಪಕ್ಕೆ ಭರವಸೆ ನೀಡಿದ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಂ ಮಮತಾ ಘಟಕದ ಸ್ವಚ್ಛತೆಗೆ ಗಮನ ಹರಿಸಿಲ್ಲ, ಹಾಗೆ ಇಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಯತೀಶ್ ಆರೋಪಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ, ನಾವೆಲ್ಲ ಈಗ ಒಂದು 10 ದಿನದಿಂದ ಒಂದು ಸ್ಟ್ರೈಕ್ ಮಾಡಿದ್ದೋ. ಇಲ್ಲಿ ಒಂದು JCP ತಗೊಂಡ್ಬಂದು ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ನಾವು ಇದನ್ನ ಸುಮ್ಮನೆ ನೀವು ಕ್ಲೀನ್ ಮಾಡೋಕೆ ಹೋದಾಗ ಅದು ವಾಸನೆ ಇಲ್ಲ, ಹೊರಗಡೆ ಬತ್ತೈತೆ, ಹೊರಗಡೆ ಬಂದು ಇಲ್ಲಿ ಜಾಸ್ತಿ ವಾಸನೆ ಬತ್ತೈತೆ ಅಂತ ಗಲಾಟೆ ಮಾಡಿ ಎನ್ಕ್ವೈರಿ ಮಾಡಿದ್ದು ನಾ DC ಅವ್ರಿಗೆ ಅಂತೇಳಿ ಮೇಡಮ್ ಅವ್ರಿಗೆ ತಹಸೀಲ್ದಾರ್ ಮೇಡಮ್ ಅವ್ರು ಬಂದಿದ್ದರು. ನಾನು ಒಂದು ವಾರದಲ್ಲಿ ಇದನ್ನು ಎನ್ಕ್ವೈರಿ ಮಾಡಿಸಿ ಕ್ರಮ ತಗೊತೀನಿ ಅಂತ ಹೇಳಿದರು. ಆದರೆ ಇವತ್ತಿನ ತನಕ ಯಾವುದೇ ಕ್ರಮ ತಗೊಂಡಿಲ್ಲ, ಏನಿಲ್ಲ. ನನ್ನ ಹತ್ರ ಒಂದು ಇಲ್ಲೊಂದು ಅವ್ರೇನೇನಕ್ಕೆ ಹಾಕೋರೆ ಅಂತೇಳಿ ಒಂದು ಲಿಸ್ಟ್ ಐತೆ, ನಿಮ್ಗೆ ಕೊಡ್ತೀನಿ ಅದನ್ನು. ಎಲ್ಲದಕ್ಕೂ ದುಡ್ಡು ಹಾಕೋರೆ, ಯಾವುದನ್ನು ದುಡ್ಡನ್ನು ಸದುಪಯೋಗ ಆಗಿಲ್ಲ, ದುರುಪಯೋಗ ಆಗಿದೆ. ನಾನು ಈಗ ಕೇಳೋದಿನ ಅಂದರೆ ತಹಸೀಲ್ದಾರರು ಕೇಳ್ತಿ, ತಹಸೀಲ್ದಾರರು ಕೇಳೋದು ಒಂದೇ, ಈಗ ಇಲ್ಲಿನ ಶಾಸಕರು ಕೇಳೋದು ಒಂದೇ, ಸಂಸದರನ್ನು ಕೇಳೋದು ಒಂದೇ. ನಮಗೆ ಜನಕ್ಕೆ ಅನುಕೂಲ ಆಗಬೇಕು. ನೀವು 10 ವರ್ಷದಿಂದ ಏನು ಮಾಡ್ಕೊಂಬಂದಿದ್ರೆ ಇಲ್ಲಿ ಅದೇ ದುರುಪಯೋಗ, ಅದೇ ದುರ್ನಡತೆ. ಇದು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, ಬರೇ ಭ್ರಷ್ಟಾಚಾರ ಅಲ್ಲ. ಒಡ್ಕೊಂಡು ತಿನ್ಬಿಟ್ರೆ ದುಡ್ಡು ಎಲ್ಲೈತೆ ಅಂತ ಗೊತ್ತಿಲ್ಲ. ಪೇಪರಲ್ಲಿ ಮಾತ್ರ ದುಡ್ಡು ಬಿಡುಗಡೆ, ಚೆಕ್ ನಂಬರ್ ಸಹ ಐತೆ ನನ್ನ ಹತ್ರ ಇರೋ ದುಡ್ಡಲ್ಲಿ. ಚೆಕ್ ನಂಬರ್ ಐತೆ, ದುಡ್ಡು ಎಲ್ಲೋಗೈತೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ಇದನ್ನು ಸಮರ್ಪಕವಾಗಿ DC ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಕ್ರಮ ತಗೊಬೇಕು. ಮುಂದಿನ ದಿನಗಳಲ್ಲಿ ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಯಾಕೆಂದರೆ ಟೆಂಪ್ರವರಿ ಇದಾಗಬಾರ್ದು, ಇನ್ನು ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣಾ ಹಿನ್ನೆಲೆಯಲ್ಲಿ BJPಯಿಂದ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣಾ ಹಿನ್ನೆಲೆಯಲ್ಲಿ BJPಯಿಂದ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಶಾಸಕರಾದ Dr. K. Sudhakar ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ನಗರದ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲೇ ಕೋಟಿಗಟ್ಟಲೆ ಅನುದಾನವನ್ನು ತಂದಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಮುಂದಿನ ದಿನಗಳಲ್ಲಿ ನಗರದ ಸಮಸ್ಯೆಗಳಿಗೆ ತೀವ್ರಗತಿಯನ್ನು ಸ್ಪಂದಿಸುವಂತಹ ಕೆಲಸಗಳಾಗಬೇಕು. 24 ಗಂಟೆ ನೀರಿರುತ್ತೆ, 24 ಗಂಟೆ ಕರೆಂಟ್ ಇರುತ್ತೆ, ನಮಗೆ ವಾಹನದ ಸೌಲಭ್ಯ ಸುಲಭವಾಗಿ ಸಿಗ್ತದೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಲಿಕ್ಕೆ ಒಳ್ಳೆಯ ಶಾಲೆ, ಒಳ್ಳೆಯ ಕಾಲೇಜುಗಳು ಇರ್ತವೆ, ಆರೋಗ್ಯ ಚಿಕಿತ್ಸೆಗೆ ಸುಸಜ್ಜಿತ ಆಸ್ಪತ್ರೆಗಳಿರ್ತವೆ. ಈ ಎಲ್ಲ ಕಾರಣಗಳಿಗೆ ನಗರವನ್ನು ಆಯ್ಕೆ ಮಾಡಿ. ನಿರಾಶ್ರಿತ ನಗರದ ವಾಸಿಗಳಿಗೆ ಈಗಾಗಲೇ 5,000 ಸೈಟುಗಳನ್ನು ಮಂಜೂರು ಮಾಡಲಾಯಿತು. ಈ ಬಾರಿ BJP ನಗರಸಭಾ ಚುಕ್ಕಾಣಿ ಹಿಡಿದರೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಬೆಂಗಳೂರಿಗೆ ಸಮೀಪವಿರುವ ಚಿಕ್ಕಬಳ್ಳಾಪುರ ನಗರವನ್ನು ಸ್ಯಾಟಲೈಟ್ ನಗರವನ್ನಾಗಿಸುವುದು ನನ್ನ ಗುರಿ ಎಂದರು. ಕಾರ್ಯಕ್ರಮದ ಮೂಲಕ ಈ ಸರ್ಕಾರ ಮುಂದುವರಿದು ಒಳ್ಳೆಯ ಕೆಲಸ ಎಲ್ಲ ಖಾತೆನೂ ಪ್ರಬಲನೇ, ಮಂತ್ರಿ ಆದವನು ಪ್ರಬಲವಾಗಿರಬೇಕು. ಒಳ್ಳೆಯ ಆಲೋಚನೆಯಿಂದ, ಒಳ್ಳೆಯ ನಡೆಯಿಂದ, ಒಳ್ಳೆಯ ನುಡಿಯಿಂದ ಒಂದು ಕಾರ್ಯಕ್ರಮವನ್ನು ಕೊಟ್ಟು 6.5 ಕೋಟಿ ಜನರಿಗೆ ಒಳ್ಳೆಯದು ಮಾಡುವಂಥ ಆಲೋಚನೆ ಇದೆ.
ಯಾಕಂದ್ರೆ ವೈದ್ಯಕೀಯ ಶಿಕ್ಷಣ ಖಾತೆ ನಮಗೆ ಬರುತ್ತೆ ಅಂತಕ್ಕಂಥದ್ದು ಒಂದು ಸಾರದ ಆಗ್ತಿದೆ. ಅದ್ರ ನೀವು ಕೊಟ್ಟಿರೋದು ಕೆಲವರು ಡಾಕ್ಟರ್ ಆಗಿದ್ದೀನಲ್ಲ ಅದಕ್ಕೆ ಕೆಲವರು ಆರೋಗ್ಯ ಅಂತ ಹೇಳ್ತಾರೆ, ಕೆಲವರು ವೈದ್ಯಕೀಯ ಅಂತಾರೆ. ಈಗ ಬಹಳ ಜನ ಪಾಪ ಏನು ಓದ್ಕೊಳ್ದೇ ಇರೋರು ಏನೇನೋ ಆಗಿದ್ದಾರೆ. ಹಾಗಾಗಿ ಓದಿಗೂ ನಾವು ಯಾವುದೇ ಒಂದು ಏನು ಸಚಿವ ಪದವಿಯನ್ನು ನಿರ್ವಹಣೆ ಮಾಡಲಿಕ್ಕೂ ಅದನ್ನು ತಾಳೆ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಲಾಯರ್ಗಳು ಆಗಾಗ ಅಂದರೆ ಬರೀ ಲಾ ಅಂಡ್ ಜಸ್ಟಿಸ್ ಅಷ್ಟೇನೆ ಮಾಡೋಕ್ಕಾಗಲ್ಲ, ಬೇರೆ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆಲ್ ಅಬೌಟ್ ಅಡ್ಮಿನಿಸ್ಟ್ರೇಷನ್. ಒಬ್ಬ ವ್ಯಕ್ತಿಗೆ ಆಡಳಿತ ನಡೆಸುವಂತಹ ಜ್ಞಾನ ಇರಬೇಕಾಗ್ತದೆ ಮತ್ತು ಎಕ್ಸ್ಪೋಜರ್ ಬೇಕಾಗ್ತದೆ. ಇವೆರಡೂ ಇದ್ದರೆ ದೂರದೃಷ್ಟಿ ಇರಬೇಕು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೋಮವಾರ ಬೆಳಗಿನಿಂದ ಬಾಗೇಪಲ್ಲಿಯಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿದ್ದರು. ಕನಿಷ್ಠ ಕೂಲಿ ಹೆಚ್ಚಿಸಬೇಕು, ನಿವೃತ್ತಿ ವೇತನ ನೀಡಬೇಕು, ಖಾಸಗೀಕರಣ ಕೈಬಿಡಬೇಕು, ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೋಮವಾರ ಬೆಳಗಿನಿಂದ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಬಿಸಿಯೂಟ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದರು. ಪ್ರತಿಭಟನೆ ಕಿಚ್ಚು ಹೆಚ್ಚುತ್ತಿತ್ತು. ಬಿಸಿಯೂಟ ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ಟಿದೆ. ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಪ್ರತಿಭಟನೆ ನಡೆಯುತ್ತಿತ್ತು. ಪ್ರತಿಭಟನಾಕಾರರು ಮನವೊಲಿಸಲು ಪೊಲೀಸರು ನಡೆಸಿದ ಪ್ರಯತ್ನ ವಿಫಲವಾಗಿದೆ. ನಿಷೇಧಾಜ್ಞೆ ನಡುವೆಯೂ ಸುಮಾರು 70 ಹೆಚ್ಚು ಅಕ್ಷರ ದಾಸೋಹ ನೌಕರರು ವಿವಿಧ ಗ್ರಾಮಗಳಿಂದ ಪ್ರತಿಭಟನೆಗೆಂದು ಬೆಳ್ಳಂ ಬೆಳಗ್ಗೆ ಆಗಮಿಸಿದ್ದು ಪೊಲೀಸರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದವರನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಕೂಡಿ ಹಾಕಿ ಯಾವುದೇ ಕಾರಣಕ್ಕೂ ನಾವು ಸ್ಥಳದಿಂದ ಪ್ರತಿಭಟನೆ ಮಾಡಲು ಬಿಡುವುದಿಲ್ಲ ಎಂದು ಬಾಗೇಪಲ್ಲಿ ಠಾಣಾ ಪೊಲೀಸರು ತಡೆದರು. ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿದ್ದ ಬಾಗೇಪಲ್ಲಿ ಸಿಐಟಿಯು ಘಟಕದ ಅಧ್ಯಕ್ಷರಾದ ಆಂಜನೇಯ ರೆಡ್ಡಿ ಮುಸ್ತಫ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯಾದ ರತ್ನಮ್ಮ, ಸುಬ್ಬಮ್ಮ, ರಾಜಮ್ಮ, ಮಂಜುಳಮ್ಮ, ಭಾನು, ವೆಂಕಟ ಲಕ್ಷ್ಮಮ್ಮ ಮುಂತಾದವರನ್ನು ಬಾಗೇಪಲ್ಲಿ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಾಗೇಪಲ್ಲಿ ತಾಲೂಕು ಸಿಐಟಿಯು ಅಧ್ಯಕ್ಷ ಆಂಜನೇಯ ರೆಡ್ಡಿ, ಚೆನ್ನರಾಯಪ್ಪ, ಮುಸ್ತಫ, ಆರಕ್ಷಕ ವೃತ್ತ ನಿರೀಕ್ಷಕರು ನಯಾಜ್ ಬೇಗ್, ಆರಕ್ಷಕ ಉಪ ನಿರೀಕ್ಷಕರು ನವೀನ್ ಕುಮಾರ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸಮಯದಲ್ಲಿ ಮುಂಜಾಗ್ರತಾ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕರಿಗೆ ಬೆಂಕಿ ಅವಘಡನೀಯ ಘಟನೆಗಳು ನಡೆದಾಗ ತುರ್ತು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಮುಖ್ಯಾಧಿಕಾರಿಗಳಾದ ಎಂ ಮೇಲಾರಪ್ಪ ಮತ್ತು ಸಹಾಯಕ ಸಿಬ್ಬಂದಿಗಳಾದ ಹನುಮಂತಪ್ಪ ಹಾಗೂ ಬಾಗೇಪಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಸತ್ಯನಾರಾಯಣ ರೆಡ್ಡಿರವರ ಸಂಯುಕ್ತಾಶ್ರಯದಲ್ಲಿ ಅಗ್ನಿ ಅವಘಡ ನಡೆದ ಸಂದರ್ಭದಲ್ಲಿ ಮಾಡಬೇಕಾದ ಮುನ್ನೆಚ್ಚರಿಕೆ ಕಾರ್ಯಗಳನ್ನು ಕಲ್ಪಿತ ಪಾತ್ರಗಳಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 100 ಸಾರ್ವಜನಿಕರು ಭಾಗವಹಿಸಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಕೋಲಾರದಲ್ಲಿ ಜನಪ್ರತಿನಿಧಿಗಳ ಜನವಿರೋಧಿ ನೀತಿ ಖಂಡಿಸಿ ರೈತ ಸಂಘದವರು ಆಸ್ಪತ್ರೆಯನ್ನು ಉದ್ಘಾಟಿಸುವ ಮೂಲಕ ಅಣುಕು ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಜನವಿರೋಧಿ ನೀತಿಯನ್ನು ಖಂಡಿಸಿ ಹಸುಗಳು ಮತ್ತು ಡೋಲು ಮೇಳಗಳು ಹಾಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಮುಖವಾಡ ಧರಿಸಿ ಸಾಂಕೇತಿಕವಾಗಿ ರೈತ ಸಂಘದಿಂದ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವ ಮೂಲಕ ವಿನೂತನ ಅಣುಕು ಪ್ರತಿಭಟನೆ ನಡೆಸಿದರು. ಫೆಬ್ರವರಿ 8 ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲೇಬೇಕೆಂದು ಒತ್ತಾಯಿಸಿ ಸಾಂಕೇತಿಕವಾಗಿ ಆಸ್ಪತ್ರೆ ಉದ್ಘಾಟನೆ ಮಾಡುವ ಮುಖಾಂತರ ಹೋರಾಟ ಮಾಡಿ ಜಿಲ್ಲಾ ವೈದ್ಯಾಧಿಕಾರಿಗಳಾದ ನಾರಾಯಣ ಸ್ವಾಮಿರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ, ಮಹಿಳಾ ಜಿಲ್ಲಾಧ್ಯಕ್ಷ ಎ ನಡಿನಿ, ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸ್ ಗೌಡ, ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್, ಮಾಸ್ತಿ ವೆಂಕಟೇಶ್, ಅನುಶ್ರೀ, ನಳಿನಿ, ಶಿವು, ಸತೀಶ್, ನಾಗರಾಜ್, ವೆಂಕಟೇಶಪ್ಪ ಮುಂತಾದವರು ಹಾಜರಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಕಂಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. ಕಂಬಾಳು ವಿಎಸ್ಎಸ್ಎನ್ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶಿವಗಂಗೆಯ ಹೊನ್ನಗಂಗಾ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲಿಗರು ಹಾಗೂ ಮುಖಂಡರುಗಳು ಪಟಾಕಿ ಸಿಡಿಸಿ ಹಾರ ತುರಾಯಿ ಮತ್ತು ಸಿಹಿ ತಿನಿಸಿ ಸಂಭ್ರಮಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಖಂಡರೆಲ್ಲರೂ ಸೇರಿ ಚರ್ಚಿಸಿ
ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ನಡೆಸಿದ್ದೇವೆ. ಸಹಕಾರ ಸಂಘಗಳಲ್ಲಿ ಚುನಾವಣೆ ನಡೆಯಬಾರದು. ಚುನಾವಣಾ ವೆಚ್ಚವನ್ನೆಲ್ಲ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದು ಆದಾಯದ ಮೂಲವನ್ನು ಹುಡುಕಿ ಎಲ್ಲಾ ರೈತರಿಗೂ ಮಾದರಿಯಾಗುವಂತೆ ನಮ್ಮ ಕಂಬಳು ವಿಎಸ್ಎಸ್ಎನ್ ಸಂಘವನ್ನು ಮುನ್ನಡೆಸಲು ನಾವೆಲ್ಲರೂ ಶ್ರಮಿಸುತ್ತೇವೆ ಎಂದರು. ಸೇವಾ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡತಕ್ಕಂತ ಕಾರ್ಯಕ್ರಮದಲ್ಲಿ ಎಲ್ಲರೂ 12 ಜನನೂ ಸೇರಿ ಒಟ್ಟಿಗೆ ಮೆಂಬರ್ ಒಬ್ಬರನ್ನೇ ಅವಿರೋಧವಾಗಿ ಎಸ್ ಸಿ ವನಗಂಗ ಶೆಟ್ಟಿ ಅವ್ರನ್ನ ಅಧ್ಯಕ್ಷನ ಮಾಡಿ ನಾರಾಯಣಪ್ಪನವ್ರನ್ನ ಉಪಾಧ್ಯಕ್ಷನ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಈ ಮುಂದೆ ಹಿಂದಿನಿಂದ ಏನು ಅಭಿವೃದ್ಧಿಯಾಗಿ ನಡೆಸ್ಕೊಂಬಂದವ್ರೆ ಮುಂದಿನೂ ಸಹ ಇನ್ನೂ ಅಭಿವೃದ್ಧಿಯಾಗಿ ನಡೆಸ್ಕೊಂಡೋಗಿ ದಿನನಿತ್ಯ ಸಿಗೋಂಥ ಜನಪರವಾಗಿ ಏನು ದಿನನಿತ್ಯ ಸೌಲಭ್ಯಗಳು ಬೇಕು ಅಂಥವನ್ನೆಲ್ಲ ತಂದು ಇದೇ ಒಂದು ಚಿಕ್ಕ ಮಾರ್ಕೆಟ್ ಮಾಡ್ತಾರ ಮಾಡಿಬಿಟ್ಟು ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ಸಹ ಶುಭ ಹಾರೈಸಿ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಬಮೂಲ್ ನಿರ್ದೇಶಕ ತಿಮ್ಮರಾಜು, ನೂತನ ಉಪಾಧ್ಯಕ್ಷ ನಾರಾಯಣಪ್ಪ, ಸಿದ್ದರಾಜು ಸೇರಿದಂತೆ ಚುನಾಯಿತ ನಿರ್ದೇಶಕರುಗಳು ಇದ್ದರು. ತಗೀಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ನೆಲಮಂಗಲ. ಚಿಂತಾಮಣಿ ತಾಲೂಕಿನಲ್ಲಿ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ಉಪವಿಭಾಗಾಧಿಕಾರಿಗಳ ರಘುನಂದನ್ ಅವರ ನೇತೃತ್ವದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ನಡೆಯಿತು. ತಾಲೂಕಿನ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಸೂಚನೆಗೆ ಕಳೆದ ತಿಂಗಳು 4 ಜನವರಿರಂದು ನಿಗದಿಯಾಗಿದ್ದ ಸಭೆಯನ್ನು ನಡೆಸದಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ಮತ್ತೆ ಈ ದಿನ ಉಪವಿಭಾಗಾಧಿಕಾರಿಗಳಾದ ರಘುನಂದನ್ ಅವರ ನೇತೃತ್ವದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ನಡೆಯಿತು. ಅವಿಶ್ವಾಸ ಮಂಡನೆಯಲ್ಲಿ 10 ಮಂದಿ ಕಾಂಗ್ರೆಸ್ ಸದಸ್ಯರು, 6 ಮಂದಿ ಜೆಡಿಎಸ್ ಸದಸ್ಯರು ಭಾಗವಹಿಸಿ ಜೆಡಿಎಸ್ನ 6 ಮಂದಿ ಸದಸ್ಯರು ಮಂಜುಳಾ ಅವರನ್ನು ಬೆಂಬಲಿಸಿದ ಕಾರಣ ಮತ್ತೆ ಅಧ್ಯಕ್ಷತೆಯಾಗಿ ಮಂಜುಳಾ ಪುನರ್ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಸಿ ಸುಧಾಕರ್, ತಬಸಮ್ಮ ಪಾತಿಮಾ, ನರಸಿಂಹ, ಬಿಕೆ ಸುಧಾಕರ್, ಪ್ರವೀಣ್ ಕುಮಾರ್, ರಾಮಕೃಷ್ಣ ರೆಡ್ಡಿ, ನಾರಾಯಣಸ್ವಾಮಿ, ನಾಗರಾಜ್ ಸೇರಿದಂತೆ ಮತ್ತಿತರರು ಇದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಅವಿಶ್ವಾಸ ತೀರ್ಮಾನ ಮಂಡನೆ ಇತ್ತು. ಸೊ ಅದರ ಪ್ರಕಾರ ನಾನು ಇವತ್ತು ಬಂದು ಇಲ್ಲಿ ಅವಿಶ್ವಾಸ ತೀರ್ಮಾನವನ್ನು ವೋಟಿಂಗ್ ಇಟ್ಟಿದ್ದೆ. ಒಟ್ಟು 16 ಜನದಲ್ಲಿ 15 ಜನ ಹಾಜರಾಗಿದ್ದರು. 15 ಜನದಲ್ಲಿ 10 ಜನ ಅವಿಶ್ವಾಸ ತೀರ್ಮಾನದ ಪರವಾಗಿ, 5 ಜನ ಅವಿಶ್ವಾಸ ತೀರ್ಮಾನದ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಆದರೆ 16 ಜನದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಟೋಟಲ್ ನಂಬರ್ಸಲ್ಲಿ 2/3 ಮೆಜಾರಿಟಿ ಇರಬೇಕು ಅವಿಶ್ವಾಸ ತೀರ್ಮಾನ ಅಂಗೀಕಾರ ಆಗಬೇಕಂದ್ರೆ. 2/3 ಮೆಜಾರಿಟಿ ಅಂದರೆ 11 ಜನ ಅಂತಾರೆ 16 ಜನಕ್ಕೆ. ಆದರೆ 10 ಜನ ಮಾತ್ರ ಪರವಾಗಿ ಮತ ಚಲಾಯಿಸಿರೋದ್ರಿಂದ ಅವಿಶ್ವಾಸ ತೀರ್ಮಾನ ಕೈಬಿಟ್ಟು ಅಧ್ಯಕ್ಷರು ಈಗ ಕಂಟಿನ್ಯೂ ಮಾಡ್ತಾರೆ. ನೆಲಮಂಗಲ ತಾಲೂಕಿನ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹೇಶ್ವರ ದೇವಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಜಿ ಮುಖ್ಯಮಂತ್ರಿ ಎ ವೀರಪ್ಪ ಮೊಹಿಲಿ ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹೇಶ್ವರಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಜಿ ಮುಖ್ಯಮಂತ್ರಿ ಎ ವೀರಪ್ಪ ಮೊಹಿಲಿ ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಮುಖಂಡರಾದ ಕುಮಾರ್ ಹಾಗೂ ನರಸಿಂಹಮೂರ್ತಿ ಮುಂಗಟತ್ವದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹೇಶ್ವರಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಜಿ ಮುಖ್ಯಮಂತ್ರಿ ಎ ವೀರಪ್ಪ ಮೊಹಿಲಿ ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಒನಕಲ್ಲು ಮಠದ ಡಾಕ್ಟರ್ ರಾಮಾನಂದ ಸ್ವಾಮೀಜಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂ ವೀರಪ್ಪ ಮೊಯ್ಲಿ, ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಸುಲಭವಲ್ಲ, ಸಿಎಂ ಯಡಿಯೂರಪ್ಪಗೆ ದೊಡ್ಡ ತಲೆನೋವಾಗಿದೆ ಸಂಪುಟ ವಿಸ್ತರಣೆ, ಯಾವುದು ಸುಲಲಿತವಾಗಿ ನಡೆಯುತ್ತಿಲ್ಲ, ಎಲ್ಲವೂ ಅಸ್ತವ್ಯಸ್ತವಾಗಿದೆ ಎಂಬುದಕ್ಕೆ ರಾಜ್ಯದ ರಾಜಕೀಯ ಪ್ರಸಂಗವೇ ಸಾಕ್ಷಿಯೇ. ಸೋತವರು ಪಕ್ಷ ಬಿಟ್ಟವರನ್ನು ಸಚಿವರನ್ನಾಗಿ ಮಾಡುವುದು ಆರೋಗ್ಯಕರ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು. ನಾವು ಅದರ ಮೇಲೆ ಏನು ವ್ಯಾಖ್ಯಾನ ಮಾಡಲಿಕ್ಕಿಲ್ಲ, ಅವರು ನೋಡ್ಕೊಳ್ತಾರೆ ಅವರಿಗೆ. ಆದರೆ ಎಲ್ಲ ಅಸ್ತವ್ಯಸ್ತ ಆಗಿದ್ದಾಗೆ ಕಾಣ್ತಾ ಇದೆ, ಯಾವುದು ಸುಲಲಿತವಾಗ್ತಾ ಇಲ್ಲ. ಮತ್ತು ಇದೆಲ್ಲ ಸೋತವರನ್ನು ಸೇರಿಸುವಂಥದ್ದು ಮತ್ತು ಪಕ್ಷ ಬಿಟ್ಟವರನ್ನು ಸೇರಿಸುವಂಥದ್ದು ಇದೊಂದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಇದರಿಂದ ಒಳ್ಳೆ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡಲಿಕ್ಕೆ ಅಸಾಧ್ಯ. ನಂತರ ಮಾತನಾಡಿದ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಊರಿನ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ, ಗ್ರಾಮದಲ್ಲಿ ದೇವಾಲಯ ನಿರ್ಮಾಣ ಬಹುದಿನದ ಕನಸಾಗಿತ್ತು. ನಮ್ಮ ಜೊತೆಯಲ್ಲಿ ನಿಂತು ಮುಂಚೆಯಿಂದಲೂ ನನ್ನ ಆತ್ಮೀಯರು ಕೈಜೋಡಿಸಿ ಮಾರ್ಗದರ್ಶನ ನೀಡಿದ ಪರಿಣಾಮ ಇಂದು ಸುಂದರ ದೇವಾಲಯ ಸೇರಿದಂತೆ ನನ್ನ ಅಧಿಕಾರಾವಧಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ರಸ್ತೆ ಚರಂಡಿ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಮುಂದಾಗಿ ಎಲ್ಲ ಗ್ರಾಮಸ್ಥರ ಬಯಕೆಗಳನ್ನು ಈಡೇರಿಸುವಲ್ಲಿ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಗ್ರಾಮದಲ್ಲಿ ಮಹೇಶ್ವರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮದ ರೂವಾರಿ ಅಂದರೆ ನಮ್ಮ ಎಚ್ ಎಂ ಕುಮಾರ್ ಅನ್ನೋರು. ನನ್ನ ಸುಮಾರು ನಮ್ಮ ಊರಲ್ಲಿ ಒಂದು ಚಿಕ್ಕದಾಗಿ ಒಂದು ಮುನಿಯಪ್ಪನ ಗುಡಿ ಥರ ಇತ್ತು, ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ಆ ದೇವಸ್ಥಾನ ಕಟ್ಟೋಕ್ಕಾಗಲಿಲ್ಲ. ಕುಮಾರ್ ಅನ್ನೋರು 1 ವರ್ಷದ ಮುಂಚೆ ನಿಮ್ಮೂರಾಗ ಒಂದು ದೇವಸ್ಥಾನ ಕಟ್ಟಬೇಕು ಅಂದರು.
ಆಯ್ತಣ್ಣ, ನಿನ್ನ ಮಾರ್ಗದರ್ಶನ ಯಾವ ರೀತಿ ಕೊಡ್ತೀವಿ ಆ ರೀತಿ ನಾವು ನಿಂತ್ಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಣ್ಣ ಅಂದೆ. ಅವರೇ ಈ ದೇವಸ್ಥಾನದ ಸುಮಾರು 90 ಭಾಗ ಸಹಾಯನ ನಮ್ಮ ಕುಮಾರಣ್ಣನ ಮಾಡವ್ರೆ. ಇನ್ನು 10% ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇಡೀ ಗ್ರಾಮನೆಲ್ಲ. ಅದಕ್ಕೆ ನಮ್ಮ ಕುಮಾರಣ್ಣವರು ನಮ್ಮ ಪಂಚಾಯಿತಿ ಮೇಲೆ ಇಟ್ಟಿರುವಂತಹ ಒಂದು ಅಭಿಮಾನ ನಾವು ನಿಜವಾಗೂ ಮರೆಯಕ್ಕಾಗಲ್ಲ. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಮಾಜಿ ಶಾಸಕ ಅಂಜನ ಮೂರ್ತಿ ಕುಮಾರ್, ಹಸಿರುವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಿ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಭಕ್ತಾದಿಗಳು ಇದ್ದರು. ತಗ್ಗಿ ಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಕೊಡ್ಗೆರೆ ತಾಲೂಕು ವಡ್ಡಗೆರೆ ವ್ಯವಸಾಯ ಸೇವಾ ಸಹಕಾರ ಕೃಷಿ ಪತ್ತಿನ ಸಂಘಕ್ಕೆ ವಿಪಿ ಕಾಂತರಾಜು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೊಡ್ಗೆರೆ ತಾಲೂಕು ವಡ್ಡಗೆರೆ ವ್ಯವಸಾಯ ಸೇವಾ ಸಹಕಾರ ಕೃಷಿ ಪತ್ತಿನ ಸಂಘಕ್ಕೆ ವಿಪಿ ಕಾಂತರಾಜು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ದಿನಾಂಕ 3/2/2020 ವಡ್ಡಗೆರೆಯ ಸಂಘದ ಕಚೇರಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆಯಿತು. ಉಪಾಧ್ಯಕ್ಷರಾಗಿ ವಿ ನಾಗೇಶ್ ಆಯ್ಕೆಯಾದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್, ಕೊಡ್ಗೆರೆ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಬೋರೇಗೌಡ, ಭಕ್ತರಹಳ್ಳಿ ಸಿದ್ದಲಿಂಗಪ್ಪರವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳಾಗಿ ಗಂಗಯ್ಯ, ರಂಗಯ್ಯ, ಸದಾಶಿವಯ್ಯ, ರಾಜಣ್ಣ ಮೊದಲಾದವರು ಆಯ್ಕೆಯಾಗಿರುತ್ತಾರೆ. ಚುನಾವಣಾಧಿಕಾರಿಯಾಗಿ ಸಂಘದ ವ್ಯವಸ್ಥಾಪಕ ವೃಷಭೇಂದ್ರ ಕುಮಾರ್ ಕಾರ್ಯನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಆಯ್ಕೆಗೊಂಡ ಸದಸ್ಯರು ಗ್ರಾಮದಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಹರ್ಷ ವ್ಯಕ್ತಪಡಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.